ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಲಿರ್ಬೇಕು ರೂಮಲ್ಲಿ. ಓ, ಆದ್ರೂ ಪಾಪದವ್ರು ಕಣೆ ನಿಮ್ಮಕ್ಕ. ಹೌದು ರೀ, ಅವಳು ಪಾಪದವಳೆ. ಆದ್ರೆ ಅವಳ ಬಾಯಿ ಒಂಚೂರು ದೊಡ್ಡದಷ್ಟೇ, ಅದಕ್ಕೆ ಈ ಸಮಸ್ಯೆಗಳೆಲ್ಲ. ಅಯ್ಯಪ್ಪ, ಅವ್ರೊಬ್ರದೇನ ಬಾಯಿ ಜಾಸ್ತಿ? ಏನ್ರಿ ಹೇಳ್ತಿದ್ದೀರಾ? ಅಲ್ಲ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ಮನೆ ಜನಕ್ಕೆ ಎಲ್ಲಿ ಹೇಗೆ ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ. ಉದಾಹರಣೆಗೆ ನಮ್ಮ ಮನೆಯಲ್ಲೇ ನಡೀತಲ್ಲ, ಇದೇನು ಹೀಗೆ ನೋಡ್ತಿದ್ಯಾ? ನಮ್ಮ ಅಂಗಡಿ ಓಪನಿಂಗು, ಅಪ್ಪನ ಷಷ್ಠಿ ಪೂಜಾ ದಿನ ನಡೆದಿದ್ನೆಲ್ಲ ಮರ್ತೇ ಬಿಟ್ಯಾ? ಅಯ್ಯಪ್ಪ, ಅವರು ಯಾವಾಗ್ಲೂ ಅಷ್ಟೇ, ಬೇಡದಿರೋದನ್ನೇ ಯೋಚನೆ ಮಾಡ್ತಿರ್ತಾರೆ, ಕಾರಣನೇ ಇಲ್ಲದೆ ಮುಖ ಗಂಟೆ ಹಾಕೊಂಡಿರ್ತಾರೆ. ಹೆಲ್ಪ್ ಬೇಕು ಅಂದಾಗ ಮಾತ್ರ ಯಾವತ್ತೂ ಬರೋದಿಲ್ಲ, ನಾವು ನೆಮ್ಮದಿಯಾಗಿ ಟೈಮಲ್ಲಿ ಮಾತ್ರ ಬಂದು ಹಿಂಸೆ ಕೊಟ್ಬಿಡ್ತಾರೆ. ಇರು, ನಾನೇ ನೋಡ್ತೀನಿ. ಓ, ಬನ್ನಿ ಮುರಳಿ ಅವರೇ, ಇಲ್ಲಿ ನೋಡು, ಬಂದೇ ಬಿಟ್ರಲ್ಲ, ಬನ್ನಿ ಬನ್ನಿ. ಏನ್ ಗೌತಮ್, ಸ್ವಾಗತ ತುಂಬಾ ಜೋರಾಗೇ ಇದೆ. ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲಪ್ಪ, ನಾನು ಹಾಗೆ ಅಲ್ವಾ ಯಾವಾಗ್ಲೂ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಚಿತ್ರ, ಅಕ್ಕ ಎಲ್ಲಿದ್ದಾಳೆ? ಮಾವ, ಅಕ್ಕ ರೂಮ್ನಲ್ಲಿದ್ದಾಳೆ. ಅಕ್ಕ, ಅಕ್ಕ, ಒಂದ್ ನಿಮಿಷ ಬಾ ಇಲ್ಲಿ. ಹಾ, ಬಂದೆ. ಏನು, ಮಹಾರಾಣಿಯವರು ಹೇಗಿದ್ದಾರೆ? ಓ, ರಾಣಿಯವರು ಬರೀ ನೆಲನೇ ನೋಡ್ತಿದ್ದಾರೆ, ಸ್ವಲ್ಪ ಈ ಗಂಡನ ಕಡೆನೂ ದಯ ತೋರಿಸಿ. ರೀ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನು, ಒಂದ್ ನಿಮಿಷ ಬನ್ನಿ. ಏನೇ ಇದ್ರು ಹೇಳು ಚಿತ್ರ, ಇಲ್ಲೇ ಬನ್ರಿ. ಸರಿ, ನಡಿ. ಏಯ್, ಏನೇ ನೀನು ಬುದ್ಧಿ ಇಲ್ದಿರೋ ತರ ಇಲ್ಲಿ ಬಂದಿದ್ಯಾ? ಏನ್ ಮಾವ ಹಿಂಗ್ ಮಾತಾಡ್ತೀಯಾ? ಆ ಮನೆಯಲ್ಲಿ ಚಪ್ಪಲಿ ಬೇಕಾದ್ರೂ ಓಡಿಸ್ಕೋಬಹುದು, ಆದ್ರೆ ನಾನು ಈ ಮನೇಲಿ ಬಂದು ಕೂರೋ ಹಾಗಿಲ್ಲ. ಇದ್ರಲ್ಲಿ ಅಂತದೇನ್ ತಪ್ಪು ಕಂಡು ಹಿಡ್ದೆ ನೀನು? ಇಲ್ಲಿ ನೋಡು, ನಾನು ಇಲ್ಲಿ ನಿನ್ ಜೊತೆ ವಾದ ಮಾಡ್ತಿಲ್ಲ, ವಾದ ಮಾಡಕ್ಕೂ ಬಂದಿಲ್ಲ. ಈ ತರ ಬಂದಿರೋ ಜಾಗದಲ್ಲಿ ಈ ತರ ನಡ್ಕೊಳಕ್ಕೂ ಆಗಲ್ಲ. ಹಾಗೇನಾರಾಯ್ತು ಅಂದ್ರೆ ಬೇಡದಿರೋ ಮನಸ್ತಾಪ ನೋವುಗಳು ಹುಟ್ಕೊಳತ್ತೆ. ಹ್ಮ್, ಹೌದೌದು, ಊರ್ನವ್ರಿಗೆಲ್ಲ ಸಂಕಟ ಕೊಡ್ಬೇಕು ಅಂತಾನೆ ರಾಮನಗರದ ಅಶ್ವಥ್ ಅವರು ನನ್ನನ್ನ ಹೆತ್ತು ಬೆಳೆಸಿದ್ದಾರೆ. ಮಾತಾಡೋ ಮಾತ್ ನೋಡು. ಇಲ್ಲ ನೋಡು, ಭಾವನ್ ಬಗ್ಗೆ ನೀನೇನು ಮಾತಾಡ್ಬೇಡ, ಅವರು ದೇವರಂತವ್ರ ಕಣೆ. ನಾಲ್ಕು ಒಳ್ಳೆ ಮಕ್ಕಳನ್ನ ಹೆತ್ತಿದ್ದಾರೆ, ಆದ್ರೆ ನಿನ್ ವಿಷಯದಲ್ಲಿ ಏನ್ ತಪ್ಪಾಯ್ತು ಗೊತ್ತಿಲ್ಲ. ದೊಡ್ಡೋಳು ಅಂತ ಸ್ವಲ್ಪ ಸಲಿಗೆ ಜಾಸ್ತಿ ಕೊಟ್ಟು ಬೆಳೆಸಿದ್ದಾರೆ. ನೋಡು, ಕಟ್ಕೊಂಡಿರೋ ಹೆಂಡತಿ ಬಗ್ಗೆನೆ ಈ ತರ ಕೇವಲವಾಗಿ ಮಾತಾಡೋದ್ರಿಂದಾನೆ ಕಣ್ ಕಣ್ ಬೀದಿ ನಾಯಿಗಳೆಲ್ಲ ಈ ತರ ಮಾತಾಡೋದು. ಅವಮಾನ ತಡಿಯಕ್ ಆಗ್ದೆ ತಾನೆ ನಾನು ಇಲ್ಲಿಗೆ ಬಂದಿರೋದು. ಇಲ್ಲಿಗೆ ಬಂದ್ರೂ ಈ ತರ ಚುಚ್ಚುಮಾತು ಬೇಕಾ? ಮನ್ಸಲ್ಲಿರೋ ನೋವು ತಿಳ್ಕೊಳ್ದೆ ಈ ತರ ಮಾತಾಡ್ತಿದ್ಯಾ? ನಿನ್ನ ಮನ್ಸಿಗಾಗಿರೋ ನೋವು ತಿಳ್ಕೊಳ್ದಿರೋ ಅಷ್ಟು ಪೆದ್ದ ಅಲ್ಲ ನಾನು. ಹ್ಮ್, ಹೌದೌದು, ತಿಳ್ಕೊಂಡಿದ್ಯಾ ಮಹಾ, ತಿಳ್ಕೊಂಡಿರೋ ಒಂಥರ ಆಡ್ತೀಯ ಅಷ್ಟೇ. ಲೇ, ನಿನ್ಗೇನ್ ಹೇಳಿದ್ರು ಅರ್ಥನೇ ಆಗಲ್ವಾ? ಅರೆ ಮುರಳಿ, ಯಾವಾಗಪ್ಪ ಬಂದೆ? ಈಗ ತಾನೆ ಬಂದೆ ಅಮ್ಮ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನೋ ಮಾತಾಡ್ಕೊಳ್ತಾ ಇದ್ರಿ ಅನ್ಸುತ್ತೆ, ಮಾತಾಡಿ, ನಾನು ಮೇಲಿರ್ತೀನಿ. ಇಲ್ಲ ಇಲ್ಲ ಅಮ್ಮ, ಇವಳಿಗೆ ನಾನು ಏನು ಹೇಳಿದ್ರು ಅರ್ಥನೇ ಆಗಲ್ಲ, ನೀವಾದರೂ ಸ್ವಲ್ಪ ತಿಳಿಸಿ ಹೇಳಿ. ನನ್ನ ಮನ್ಸಿಗೆ ಅನ್ಸಿದ ಒಂದು ಮಾತು ಹೇಳ್ತೀನಿ ಮುರಳಿ. ಹ್ಮ್. ಅಚ್ಚು ನನ್ನ ಮಗಳ ಥರ, ನನ್ನ ಮಗಳ ಮನಸ್ಸನ್ನ ಎಲ್ಲರೂ ಸೇರ್ಕೊಂಡು ನೋಯಿಸಿದ್ರೆ ಹೇಗೆ ಹೇಳು? ಅದಕ್ಕೆ ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅಮ್ಮ, ನನಗೂ ಅರ್ಥ ಆಗತ್ತೆ, ಅರ್ಚನಾ ಒಂದು ಮಗು ಥರನೇ, ಆದ್ರೆ ಯಾವಾಗ್ಲೂ ಮಗು ತರ ಇರಕ್ಕಾಗಲ್ವಲ್ಲ. ನಮಗೂ ಒಂದು ಹೆಣ್ಮಗು ಇದೆ, ನಾಲ್ಕ ಸಂಪಾದಿಸ್ಬೇಕು, ಅದಕ್ಕೆ ನಾಲ್ಕಾರು ಜನರ ಜೊತೆ ಅನುಸರಿಸ್ಕೊಂಡು ಹೋಗ್ಬೇಕು. ಎಷ್ಟು ಅಂತ ಅನುಸರಿಸ್ಕೊಂಡು ಹೋಗೋದ್ ಮಾವ? ನಾವೇನ್ ಕಲ್ ಬಂಡೆನ? ನಾವು ಮನುಷ್ಯ ತಾನೆ. ಎಷ್ಟು ಅಂತ ನೋವನ್ನ ಅನುಭವಿಸ್ಕೊಂಡೇ ಹೋಗೋದು? ಅಮ್ಮ,
ಆ ಮನೆ ಜನರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ದಿನಕರ, ಅನಂತ, ಪ್ರಮೋದ ಅವ್ರ ಹೆಂಡತಿರು, ಅವ್ರ ಬಗ್ಗೆನೂ ನನಗೆ ಚೆನ್ನಾಗೇ ಗೊತ್ತು. ಸ್ವಲ್ಪ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕು ತಾನೆ. ವಿಜಿ ಇವಾಗ ಹೊರಗೋಗಿರ್ಬೇಕಾರೆ ಇವಳು ಹೀಗೆ ಮನೆ ಬಿಟ್ಟು ಬಂದ್ರೆ ಅವನ್ ಮರ್ಯಾದೆಗೆ ಏನಾಗ್ಬೇಕು? ನಿನ್ಗೆ ಬರೀ ಬೇರೆಯವ್ರ ಮರ್ಯಾದೆ ಬಗ್ಗೆನೆ ಚಿಂತೆ, ನಮ್ಮ ಮನ ಮರ್ಯಾದಿನ ಬೀದಿ ನಾಯಿಗಳು ಹರ್ಕೊಂಡು ಹೋಗ್ಲಿ. ಮೊದ್ಲು ವಿಜಿ ಬರ್ಲಿ, ಅವ್ರವ್ರ ಮರ್ಯಾದೆ ಅವ್ರವ್ರ ಹತ್ರ ಇರೋ ತರ ವ್ಯವಸ್ಥೆ ಮಾಡ್ತೀನಿ. ಸರಿ, ವಿಜಿ ಯಾವಾಗ ಬರ್ತಾನಂತೆ? ಅದನ್ನ ಹೇಳಕ್ಕಂತಾನೆ ಬಂದೆ ಅಮ್ಮ. ವಿಜಿಗಲ್ಲಿ ತುಂಬಾ ಕೆಲಸ ಇದೆಯಂತೆ, ಎಲ್ಲಾ ಕೆಲಸ ಮುಗಿಸೋದ್ಮೇಲೆ ಅವನು ವಾಪಸ್ ಬರೋದಂತೆ. ನಮ್ಮನೇಲಾಗಿರೋ ವಿಷಯನ ವಿಜಿಗೆ ಅವ್ರ ಅಪ್ಪ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡು. ಪಾಪ ಹಿರಿಜೀವ ಗಾರ್ಮೆಂಟ್ಸಿಗೆ ಬಂದು ಹೇಗಾದ್ರೂ ಮಾಡಿ ಅಚ್ಚುನ ಸಮಾಧಾನ ಮಾಡಿ ಮನೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ವಿಜಿ ಫೋನ್ ಮಾಡಿ ಅವ್ರು ಮಾಡಿರೋ ತಪ್ಪಿಗೆ ತಾನ್ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ದ. ಪಾಪ ಅವನ್ ಯಾಕೆ ಬೇಕಿದೆಲ್ಲ? ಮತ್ತಿನೇನಮ್ಮ, ವಿಜಿ ಅವ್ರ ಅಪ್ಪ ಎಲ್ಲ ಇಷ್ಟೊಂದು ಕೇಳ್ಕೊಳ್ಳುವಾಗ ನೀನ್ ಹಠ ಹಿಡಿಯೋದು ತಪ್ಪಾಗತ್ತಮ್ಮ. ನೀನ್ ಈಗ್ಲೇ ಮುರಳಿ ಜೊತೆ ಹೊರಟು ಬಿಡು. ನಿನ್ಗೆ ಆ ಮನೇಲಿರೋ ಜನರ ಬಗ್ಗೆ ಗೊತ್ತಿಲ್ಲ. ಈಗ ನಾನೇನಾದ್ರೂ ವಾಪಸ್ ಹೋದ್ರೆ ಈ ಅಚ್ಚುಗೆ ಇಷ್ಟೆಲ್ಲ ಪೂಸಿ ಹೊಡೆದು ಮತ್ತೆ ಕರ್ಕೊ ಬರ್ಬೇಕಿತ್ತ ಅಂತ ಕೊಂಕ್ ಮಾತಾಡೋದಕ್ ಶುರು ಮಾಡ್ತಾರೆ. ಮತ್ತದ್ ಯಾಕೆ ಹಳೆ ಮಾತುಗಳನ್ನ ಆಡ್ತಿದ್ಯಾ? ಹಾಗಾದ್ರೆ ವಿಜಿಗೂ ಅವ್ರ ಅಪ್ಪಂಗೂ ಏನ್ ಮರ್ಯಾದೆ ಕೊಟ್ಟಂಗಾಗತ್ತೆ? ಅಚ್ಚು, ಇಷ್ಟ್ರ ಮೇಲೆ ಹಠ ಮಾಡಿದ್ರೆ ಒಳ್ಳೇದಲ್ಲ ಅಮ್ಮ. ನೀನ್ ಈಗ್ಲೇ ಮುರಳಿ ಜೊತೆ ಹೊರಡು. ಅಮ್ಮ, ಅಕ್ಕ ನೀನ್ ಹೋಗ್ಬಿಟ್ ಬಾ ಅಕ್ಕ. ಗೌತಮ್ ಅವರೇ ನೋಡಿ, ಎಲ್ರು ನನ್ನ ಇಲ್ಲಿಂದ ಕಳ್ಸೋದಕ್ಕೆ ನೋಡ್ತಿದ್ದಾರೆ. ಇನ್ನೇನ್ ಮಾಡೋದಕ್ಕೆ, ನಿಮ್ ಮನೆಯವರು ನಿಮ್ಮನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತ ಬಂದಿರೋ ಆಗಿದೆ. ನೀವ್ ಇಲ್ಲಿಂದ ಹೋಗದೆ ಅವ್ರು ವಾಪಸ್ ಹೋಗೋ ತರ ಕಾಣಿಸ್ತಿಲ್ವಲ್ಲ? ಸರಿ ಬರ್ತೀನಿ, ಆದ್ರೆ ಮತ್ತೆ ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಾನ್ ಮಾತ್ರ ಇರಲ್ಲ, ನೀನು ನನ್ನ ಜೊತೆ ಬರ್ಬೇಕಾಗುತ್ತೆ. ಸರಿ ಸರಿ, ಅಲ್ಲೇನು ತೊಂದರೆ ಆಗಲ್ಲ. ಇದೇನು, ವಿಜಯ್ರ ಅಪ್ಪ ಫೋನ್ ಮಾಡ್ತಿದ್ದಾರೆ. ಹಲೋ, ನಾನು ಸುರೇಶ್ ಮಾತಾಡ್ತಿದ್ದೀನಿ. ಅಲ್ಲಿ ಮುರಳಿ ಇದ್ದಾರಾ? ಸ್ವಲ್ಪ ಫೋನ್ ಕೊಡ್ತೀರಾ? ಹ್ಞೂ, ಬಂದಿದ್ದಾರೆ. ಅಚ್ಚು ಅತ್ತಿಗೆಗೆ ಸಮಾಧಾನ ಮಾಡಿ ಇನ್ನೇನು ಹೊರಡ್ತಿದ್ದಾರೆ. ಹೌದಾ? ಅದು ಮನೇಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅವ್ರಿಗೆ ಇಲ್ಲಿ ಬರೋದು ಬೇಡ ಅಂತ ಹೇಳ್ತೀರಾ? ಏನು ಹೇಳ್ತಿದ್ದೀರಾ? ಏನಿಲ್ಲ, ಮನೇಲಿ ದೀಪುಗೆ ಅಮ್ಮ ಆಗಿದೆ, ಅದು ದೊಡ್ಡಮ್ಮನ ಥರ ಕಾಣ್ತಾ ಇದೆ. ಆ ಚಿಕ್ಕ ಮಗುನ ಇಟ್ಕೊಂಡು ಮನೆಗೆ ಬರೋದು ಬೇಡ, ಹೇಳಬೇಕಾಗಿತ್ತು ಅವನಿಗೆ. ಸ್ವಲ್ಪ ಕೊಡ್ತೀರಾ ಫೋನು? ಹಾಂ, ಕೊಟ್ಟೆ, ಒಂದು ನಿಮಿಷ ತಗೊಳ್ಳಿ. ಹಲೋ ಮುರಳಿ, ಅದು ದೀಪಕ್ ಜ್ವರ ಇತ್ತಲ್ಲ, ಅದು ಅಮ್ಮ ಅಂತ ಗೊತ್ತಾಯ್ತು. ಅಯ್ಯಯ್ಯೋ, ಏನ್ ಹೇಳ್ತಿದ್ದೀರಾ? ಅದು ಅಮ್ಮ ಇದೆ ಅಂತ ಗೊತ್ತಾದ್ಮೇಲೆ ಚಿಕ್ಕ ಮಗನ ಕರ್ಕೊಂಡು ಇಲ್ಲಿಗೆ ಬರೋದು ಬೇಡ. ಈ ಅಮ್ಮ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ. ಏನಪ್ಪ ಮಾಡೋದು? ದೀಪಕ್ಗೆ ಅಮ್ಮ ಹಿಡಿದು ಜ್ವರ ಹೋಗೋ ತನಕ ನೀವು ಸ್ವಲ್ಪ ಅಲ್ಲೇ ಇರಿಪ್ಪ, ಚಿತ್ರಮ್ಮನಲ್ಲೇ ಇರಿ, ಬೇರೆ ದಾರಿ ಇಲ್ಲ, ನೀನು ಬರೋದು ಬೇಡ. ಸರಿಯಪ್ಪ, ಇರ್ತೀನಿ. ಹಾ ಸರಿಣ್ಣಪ್ಪ. ಹ್ಮ್, ಇದಕ್ಕೆ ನೋಡಿ ಹೇಳೋದು, ನಾವೊಂದು ಅನ್ಕೊಂಡ್ರೆ ಆ ದೇವ್ರ ಇನ್ನೊಂದು ಅನ್ಕೋತಾನೆ ಅಂತ. ನಮ್ ಕೈನಲ್ಲಿ ಏನೂ ಇಲ್ಲ. ಏನಾಯ್ತು ಗೌತಮ್? ಏನಿಲ್ಲಮ್ಮ, ದೀಪಗೆ ಅಮ್ಮ ಆಗಿದ್ಯಂತೆ. ಅಯ್ಯಯ್ಯೋ, ಅದಕ್ಕೆ ಅರ್ಜುನ ಮತ್ತೆ ಮಗುನ ಕರ್ಕೊಂಡು ಬರೋದು ಬೇಡ ಅಂತ ಹೇಳಿದ್ರು. ನೋಡಿದ್ರ, ಮತ್ತೆ ಮತ್ತೆ ಹೋಗೋಣ ಅಂತ ಹೇಳಿದ್ರಿ, ನಾನು ಹೋಗೋದು ಆ ದೇವರಿಗೂ ಇಷ್ಟ ಇಲ್ಲ. ಏಯ್, ಮುಟ್ಟಾಳಿ ತರ ಮಾತಾಡ್ತಿದ್ಯಾ, ದೀಪು ನಿನ್ ತಂಗಿ ತಾನೆ, ಸ್ವಲ್ಪನು ಬೇಜಾರಾಗ್ದಿರೋ ತರ ಮಾತಾಡ್ತಿದ್ಯಾ? ಅಯ್ಯೋ ಮಾವ, ಬೇಜಾರೇನೋ ಇದೆ, ಆದ್ರೆ ನಾನು ಏನ್ ಹೇಳೋಕ್ ಬಂದೆ ಅಂದ್ರೆ. ನೀನ್ ಏನು ಹೇಳೋದ್ ಬೇಡ ಅಮ್ಮ, ಗರ್ಭಿಣಿ, ಅಮ್ಮ ಬೇರೆ ಆಗಿದೆ, ಏನು ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲಪ್ಪ, ಎರಡ್ ಮೂರು ದಿನ ಇಳಿದ್ ಬಿಡುತ್ತ ಅಮ್ಮ ಎಲ್ಲ, ಆಮೇಲೆ ಸರಿ ಹೋಗ್ತಾಳೆ. ನೀವು ಹೋಗಿ ಮುಖ ತೊಳ್ಕೊಂಡು ಬನ್ನಿ, ಊಟ ಮಾಡುವ್ರಂತೆ, ಹೋಗಚ್ಚು ಕರ್ಕೊಂಡು. ಚಿತ್ರ, ಊಟಕ್ಕೆ ರೆಡಿ ಮಾಡಮ್ಮ. ಸರಿ ಅತ್ತೆ. ಹಾ, ಇದೇನ್ರಿ, ನೀವ್ ಯಾಕೆ ಮುಖ ನಮ್ಮಂತ ಇಟ್ಕೊಂಡಿದ್ದೀರಾ? ಎಲ್ಲ ನನ್ನ ಹಣೆ ಬರಹ, ಪೆದ್ನನ್ ಮಗ ನಾನು. ಅಮ್ಮ ಅಡ್ವೈಸ್ ಮಾಡುವಾಗ ನಾನ್ ಮಧ್ಯೆ ಹೋಗಿ ಪುಂಗಿ ಊದ್ದೆ ಇದ್ದಿದ್ರೆ
ಇಷ್ಟೊತ್ತಿಗೆ ಅರ್ಚನ ಅದಕ್ಕೆ ವಿಜಿ ಮನೆ ಸೇರ್ಕೊಂಡಿರೋರು. ನಾನ್ ಮಧ್ಯೆ ಹೋಗಿ ಎಲ್ಲಾನು ಹಾಳು ಮಾಡಿಬಿಟ್ಟೆ. ಈಗ ನೋಡಿದ್ರೆ ಆ ಮುರುಳಿ ಕೂಡ ಇಲ್ಲೇ ಉಳ್ಕೊಳಂಗಾಗೋಯ್ತು. ನಿಮ್ಗೇನಿಕ್ರಿ ಬುದ್ಧಿ ಈ ತರ ಆಗಿದೆ? ಚೆನ್ನಾಗಿ ಮಾತಾಡ್ತಿದ್ದೆ ಚಿತ್ರ ನೀನು. ಅಲ್ಲ, ನಿಮ್ ಮನೆಯವರು ಒಂದ್ ಜಾಗಕ್ಕೆ ಬಂದ್ರೆ ಆ ಜಾಗದಲ್ಲಿ ಗಲಾಟೆ ಮಾಡೋದ್ರಲ್ಲಿ ಅವ್ರನ್ನ ಮೀರಿಸೋರು ಈ ಕರ್ನಾಟಕದಲ್ಲಿ ಯಾರು ಇಲ್ಲ.